ಅಭಿವೃದ್ಧಿ ಬಿಜೆಪಿ ಬಂದಿತ್ತು ತೋರ್ತಿಂದೆ ಸರ್ ಈ ಬಾರಿ ಏನೋ ಜನನ ಲಾಸ್ಟ್ ಟೈಮ್ ಸೋಲ್ಸ್ಬಿಟ್ರು ಈ ಸರಿ ಗೆಲ್ತಾರೆ ಅಂತ ಸರ್ ಸೋಲ್ತದು ಗೆದ್ದು ಅಂದ್ರೆ ಅವ್ರವ್ರ ಕೆಲ್ಸದ ಕರ್ತವ್ಯದಂತೆ ಅವರು ಒಂದು ಐದು ವರ್ಷ ಎರಡು ಸತಿ ಬಾರಿ ಗೆದ್ರು ಒಂದ್ಸತಿನ ಸಂಖ್ಯೆ ಮಾಡಲಿಲ್ಲ ಅವರು ಇನ್ನು ಬಿಜೆಪಿ ಹೇಳ್ತಾವ್ರೆ ನಾವೇ ಸೆಂಟ್ರಲ್ ಇದ್ದೀವಿ ನಾವೇ ಸ್ಟೇಟ್ ಅಲ್ಲೂ ನಾವೇ ಇದ್ದೀವಿ ಈ ಸಾರಿ ಗೆದ್ರೆ ನಾವು ಫುಲ್ ಅಭಿವೃದ್ಧಿ ಗೇಳ್ದು ಭಯ ಹೇಳ್ಬೋದು ಸರ್ ಮಾಡೋಕ್ಕಾಗಲ್ವಲ್ಲ ಎರಡು ಸತಿ ಗೆದ್ದೆ ಏನು ಮಾಡಿಲ್ವಲ್ಲ ಇವರು ಮುಂದ್ರಾಜರು ಬರ್ರೆ ನಾನು ನಾವೇ ಅನ್ನೋ ಒಂದು ಇದು ಕಾಂಗ್ರೆಸ್ ಅವ್ರು ಹೇಳ್ತಾವ್ರೆ ನಾವು ಬಾವುಟ ಹಾರಿಸ್ತೀವಿ ಕಾಂಗ್ರೆಸ್ ಬಂದು ನಾವು ಅವ್ರು ನೋಡೇ ಇಲ್ಲ ಸರ್ ಎಲ್ಲ ಹಾರ್ತಾರ ಬಾವುಟ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ಅಂದ್ರೆ ಏನು ಬಾವುಟ ಹಾರ್ತೀರ ನೀವು ಎಲ್ವೇ ಇಲ್ಲ ಸರ್ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ನಮ್ಮ ಮೇರೆ ತಾಯಿ ಏನು ಡಿ ಎಸ್ ಸಿ ಪಿ ಎಸ್ ಸಿ ಏನೇನು ಹಾಕಿಲ್ಲ ಜನದವಳೇ ದುಡ್ಡು ಕೇಳ್ತಾರೆ ಇನ್ನೇನು ಮಾಡ್ತಾರೆ ಬಿಜೆಪಿ ಸರ್ಕಾರ ನಾವು ಬಡವ್ರ ಸರ್ಕಾರ ಬಡವ್ರಿಗೆಲ್ಲ ಉದ್ದಾರ ಯಾರು ಮಾಡಿದ ಸರ್ ಹೇಳ್ಕೊಂಬೋದು ಅಷ್ಟೇ ಈಗ ಒಂದು ಕೆ ಜಿ ಎಣ್ಣೆ ತಂದ್ರೆ ಹತ್ತು ರೂಪಾಯಿ ಇದಾಕಿರ್ತಾರೆ ಎಲ್ಲದಾರ ಮಾಡ್ತಾರೆ ಒಂದು ಇಡ್ಲಿ ತಿಂದ್ರೆ 25 ಪೈಸೆ ತಲೆ ಮೇಲೆ ಹಾಕಿದ್ದಾರೆ ಇನ್ನೇನು ಉಪಕಾರ ಮಾಡಿದ್ದಾರೆ ಏನು ಮಾಡಿಲ್ಲ ಇವರು ಇನ್ನೂ 2 ಕೆಜಿ ಕಿತ್ತು ಹಾಕಿದ್ದಾರೆ ಸ್ಥಳೀಯವಾಗಿ ಇಲ್ಲಿ ಮಂಜಳನರೇ ಬರಬೇಕು ರಾಜ್ಯಕ್ಕೆ ಕುಮಾರಸ್ವಾಮಿ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ಸಿನ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಇಲ್ಲಿನ ವಾರ್ಡ್ ನಂಬರ್ 14 ರಲ್ಲಿ ನಾವು ಇದ್ದೀವಿ ಇಲ್ಲಿನ ಸ್ಥಳೀಯರನ್ನ ಮಾತಾಡಸೋಣ ಯಾವ ರೀತಿ ಇದೆ ಈ ಕ್ಷೇತ್ರದ ಟ್ರೆಂಡ್ ಅಂತ ಎಸ್ ಇಲ್ಲಿನ ಸ್ಥಳೀಯರು ನಮ್ಮ ಜೊತೆ ಬನ್ನಿ ಅವ್ರನ್ನ ಮಾತಾಡಸೋಣ ಸರ್ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಅಶ್ವಥ್ ನಾರಾಯಣಗೌಡ ಅಂತ ಅಣ್ಣ ಎಷ್ಟು ವರ್ಷದಿಂದ ಇದ್ದೀರ ಈ ಒಂದು 20 ವರ್ಷದಿಂದ ಇದ್ದೀವಿ 20 ವರ್ಷದಿಂದ ಸುಮಾರು ಜನ ಎಂ ಎಲ್ ಎಗಳು ಚೇಂಜ್ ಆಗೋದೆಲ್ಲ ನೋಡಿದ್ದೀರಾ ಸೊ ಹೇಗಿದೆ ನಿಮ್ಮ ಕ್ಷೇತ್ರ ಹೇಗಿದೆ ಅಭಿವೃದ್ಧಿ ಅಭಿವೃದ್ಧಿ ಬಿ ಜೆ ಪಿ ಬಂದಿತ್ತು ತೋರಿಸಿಂದೆ ಏನೂ ಮಾಡಲಿಲ್ಲ ಈಗ ದಳ ಬಂದಿದೆ ಮಂಜಣ್ಣರು 5 ವರ್ಷದಿಂದ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೊಳ್ಳೆ ಏರಿಯಾ ಇಂಪ್ರೂವ್ ಮಾಡಿದ್ದಾರೆ ಬಡವಗ್ರಿಗೆ ಒಳ್ಳೆ ಊಟ ವಸತಿ ಕೊಟ್ಟಿದ್ದಾರೆ ಮನೆ ಸೌಕರ್ಯ ಕೊಟ್ಟಿದ್ದಾರೆ ರೋಡು ಅನುಕೂಲ ಎಲ್ಲ ಮಾಡಿದ್ದಾರೆ ನೀರು ಪ್ರತಿಯೊಂದು ಏನು ಹೇಳಂಗಿಲ್ಲ ಆ ಥರ ಮಾಡಿದ್ದಾರೆ ಈಗ ಡೆವಲಪ್ಮೆಂಟ್ ಅಭಿವೃದ್ಧಿ ಅಂತ ನಾವು ನೋಡೋದಾದ್ರೆ ಎಲೆಕ್ಷನ್ ಸಮಯದಲ್ಲಿ ಎಲ್ಲರೂ ಮಾಡ್ತಾರೆ ಎಲೆಕ್ಷನ್ ಮುಂಚೆನೋ ಮಾಡ್ತಾ ಇದ್ರೆ ಈಗ ಮಾಡ್ತಿದ್ರು ಮಾಡ್ಯಾರ ಸರ್ ಮಾಡ್ಯಾರ ಏನು ನೀರು ತೊಂದರೆ ಇಲ್ಲ ಊಟದ ತೊಂದರೆ ಇಲ್ಲ ಯಾರನ್ನ ಬಡಬಗ್ರಿಗೆಲ್ಲ ಉಪಕಾರ ಮಾಡಿದ್ದಾರೆ ಅಂತ ಮುಂಜಣ್ಣವ್ರು ಬರ್ಬೇಕು ನಮಗೆ ಹೌದು ಏನಾದರೂ ಹೋದ್ರೆ ಸ್ಪಂದನೆ ಮಾಡ್ತಾರೆ ಏನೋ ಕಷ್ಟ ಅಂತ ಯಾರಾದರೂ ಹೋದ್ರೆ ನಿಜವಾಗಿ ಹೌದು ಸರ್ ಅವರು ನಮ್ಮ ಮನೆ ಅಣ್ಣತಮ್ಮದಿರಿದ್ದಂಗೆ ಯಾವಾಗ ನಾವು ಹೋಗಿ ಸಿಗ್ತಾರೆ ಎಮ್ ಎಲ್ ಎ ಥರ ಅಲ್ಲ ಬರ್ತಾರೆ ಕ್ಷೇತ್ರಕ್ಕೆ ಜನರನ್ನ ಹೌದು ಸರ್ ಬರ್ತಾರೆ ಈ ಬಾರಿ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ 5 ಜನ ಟಿಕೆಟ್ ಕೇಳವ್ರೆ ಬಿಜೆಪಿಯಿಂದ ಇಬ್ಬರು ಮುನರಾಜ್ ಅವರು ಲೋಕೇಶ್ ಗೌಡ ಅವರು ಜೆ ಡಿ ಎಸ್ ನಿಂದ ಮಂಜುನಾಥ್ ಅವ್ರು ನಿಂತಿದ್ದಾರೆ ಸೊ ಏನು ಇಷ್ಟೊಂದು ಜನ ಟಿಕೆಟ್ ಕೇಳ್ತಾ ಇದಾರೆ ಅದ್ರ ಬಗ್ಗೆ ಗೊತ್ತಿಲ್ಲ ಏನು ಕೇಳ್ತಾರೆ ಅಂತ ಡೆವಲಪ್ಮೆಂಟ್ ಮಾಡಿರೋದು ಮುಂಜಾನೆ ಸರ್ ಮುನಿರಾಜ್ ಅವರು ಹಳೆ ಹುಲಿ ಇಲ್ಲಿ 2 ಸಾರಿ ಆಲ್ರೆಡಿ ಎಬ್ಬೆಲೆ ಆಗಿದ್ರು ಸೊ ಈ ಬಾರಿ ಏನೋ ಜನ ಲಾಸ್ಟ್ ಟೈಮ್ ಸೋಲ್ಸ್ಬಿಟ್ರು ಈ ಸಾರಿ ಗೆಲ್ತಾರೆ ಅಂತ ಸರ್ ಸೋಲ್ತದು ಗೆದ್ದು ಅಂದ್ರೆ ಅವ್ರವ್ರ ಕೆಲ್ಸದ ಕರ್ತವ್ಯದಂತೆ ಅವರು ಒಂದು 5 ವರ್ಷ ಎರಡು ಸತಿ ಬಾರಿ ಗೆದ್ರು ಒಂದ್ಸತಿನ ಸಂಖ್ಯೆ ಮಾಡಲಿಲ್ಲ ಅವರು ಸುಮ್ಮನೆ ಮಾಡೋಣ ಅಂದ್ರೆ ಏನು ಕೆಲಸ ಮಾಡಲಿಲ್ಲ ಗೆದ್ರು ಅಷ್ಟೇ ಏನು ಸೌಲಭ್ಯ ಇಲ್ಲ ಇಲ್ಲ ಇನ್ನು ಬಿಜೆಪಿ ಹೇಳ್ತಾವ್ರೆ ನಾವೇ ಸೆಂಟ್ರಲ್ ಇದ್ದೀವಿ ನಾವೇ ಸ್ಟೇಟಲ್ಲೂ ನಾವೇ ಇದ್ದೀವಿ ಈ ಸಾರಿ ಗೆದ್ರೆ ನಾವು ಫುಲ್ ಅಭಿವೃದ್ಧಿ ಮಾಡ್ತೀವಿ ಗೇಳ್ದು ಭಯ ಹೇಳ್ಬೋದು ಸರ್ ಮಾಡೋಕ್ಕಾಗಲ್ವಲ್ಲ ಎರಡು ಸತಿ ಗೆದ್ದೆ ಏನು ಮಾಡಿಲ್ವಲ್ಲ ಇನ್ನು ಆಮ್ ಆದ್ಮಿ ಪಾರ್ಟಿ ಅಂತ ಡೆಲ್ಲಿಯಲ್ಲಿ ಅವರೇ ಪವರ್ ಇದ್ದಾರೆ ಇಲ್ಲೂ ಕೂಡ ಕೀರ್ತನ್ ಕುಮಾರ್ ಅವರು ನಿಂತಿದ್ದಾರೆ ಸೊ ಅವ್ರೇನಾದ್ರೂ ಗೆಲ್ಬೋದಾ ಫೈಟ್ ಕೊಡ್ಬೋದಾ ಏನು ಹೇಳಕ್ ಬರಲ್ಲ ಸರ್ ಫೈಟ್ ಅಂತೂ ಕೊಡೋಕ್ಕಾಗಲ್ಲ ಏನು ಅಷ್ಟೇ ಇತ್ತು ಅವರು ಒಂದು ಇದು ಅಂತ ಇರುತ್ತಲ್ಲ ಬರ್ಬೋದು ಮುಂದೆ ಬರ್ಬೋದು ಈಗ ಒಂದು ಸ್ವಲ್ಪ ತಾಂಬೋದು ಈಗ 10,000 ಒಟ್ಟಿದ್ರೆ ಒಂದು 2,000 ಅವರು ತಾಂಬೋದು ಹೌದು ಇಲ್ಲ ಇನ್ನು ಜಾಗ ಮೊದಲು ಜಾಗ ಮಾಡಿದಲೆ ಮಾಡೋಕ್ಕೆ ಕಷ್ಟ ಇದೆ ಇವತ್ತಿನ ದಿನದಲ್ಲಿ ಆಮ್ ಆದ್ಮಿ ಪಾರ್ಟಿ ಅವ್ರು ಏನು ಹೇಳ್ತಾವ್ರೆ ಡೆಲ್ಲಿನೇ ನಾವು ಗೆದ್ದಿದ್ದೀವಿ ಡೆಲ್ಲಿಯಲ್ಲಿ 200 ಕರೆಕ್ಟ್ ಫ್ರೀ ಎಲ್ಲ ಕೊಟ್ಟಿದ್ದೀವಿ 200 ಯೂನಿಟ್ ಇಲ್ಲೂ ಹಂಗೆಲ್ಲ ಫ್ರೀ ಮಾಡ್ತೀವಿ ಅವಾಗ ಅವರು 10 ವರ್ಷದಿಂದ ಹೋಗಿ ಓಡಾಡಿ ಮಾಡಿದ್ದಾರೆ ಈಗ ಇವಾಗಿನ್ನು ಈಗ ಬಂದಿದ್ದಾರೆ ಅವರು ನಂಗೆ ಇನ್ನೂ ಎರಡು ಇದು ಕಾಳಿಬೇಕು ಅವರು ಈ ಸತಿ ಒಂದು ಅರ್ಧ ಪಕ್ಷ ತಂದರೆ ಆಮೇಲೆ ಗೆದ್ದಿತಾರೆ ಹೌದು ಬಾರಿಗೆ ಇಲ್ಲ ಇಲ್ಲ ಸರ್ ಇನ್ನು ಜೆ ಡಿ ಎಸ್ ಇಂದ ಮಂಜುನಾಥ್ ನಿಂತವ್ರೆ ಅವ್ರಿಗೆ ಒಂದು ಟಫ್ ಫೈಟ್ ಏನಾದ್ರು ಇದೆಯಾ ಇಲ್ಲಿ ಐತೆ ಸರ್ ಮುನಿರಾಜ್ ಅವ್ರು ಇದ್ದಾರೆ ಹೌದು ಇನ್ನು ಬಿಜೆಪಿಯಿಂದ ಮುನಿರಾಜು ಮತ್ತು ಲೋಕೇಶ್ ಗೌಡ ಇಬ್ರು ಟಿಕೆಟ್ ಕೇಳ್ತಾವ್ರೆ ಯಾರು ಕೊಟ್ಟರೆ ಫೈಟ್ ಜಾಸ್ತಿ ಲೋಕೇಶ್ ಕೊಟ್ಟರೆ ಒಳ್ಳೇದು ಸರ್
ಹೌದು ಸರ್, ಒಳ್ಳೆ ಅವರು ಒಳ್ಳೆ ವ್ಯಕ್ತಿ ಸರ್, ಒಳ್ಳೆ ವ್ಯಕ್ತಿ ಬಿ ಜೆ ಪಿ ಆದ್ರೂ ಒಳ್ಳೆ ವ್ಯಕ್ತಿ ಇದೆ, ಒಳ್ಳೆ ಗುಣ ಇದೆ, ಮಾಡ್ತಾರೆ ಸರ್. ಇವರು ಮುಂದಾದ್ರು ಬರ್ರೆ ನಾನು ನಾವೇ ಅನ್ನೋ ಒಂದು ಇದು ಅಷ್ಟೇ. ಹಾಗಾದ್ರೆ ಲೋಕೇಶ್ ಗೌಡ ಅವರು ಕೊಟ್ಟರೆ ಇಲ್ಲಿ ಪರವಾಗಿಲ್ಲ ಸರ್, ಒಳ್ಳೆ ಇದೆ, ಒಳ್ಳೆ ವ್ಯಕ್ತಿ ಸರ್. ಹೌದು, ಹಾಗಾದ್ರೆ ನೇರ ಫೈಟ್ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರ್ಯಾರಿಗೆ ನೇರ ಫೈಟ್ ಬಿಡಬಹುದು? ಅದೇ ಮುನ್ರಾಜು ಪ್ಲಸ್ ಇದು ಮಂಜಣ್ಣರು, ಇವರೆಲ್ಲರು. ಕಾಂಗ್ರೆಸ್ ಅವ್ರು ಹೇಳ್ತಾವ್ರೆ ನಾವು ಬಾವುಟ ಹಾರಿಸ್ತೀವಿ ಕಾಂಗ್ರೆಸ್ದು, ಇನ್ಮೇಲೆ ದಸರಳ್ಳಿ ನಮ್ದೇ ಒಂದಿನೂ ಬಂದು ನಾವು ಅವ್ರು ನೋಡೇ ಇಲ್ಲ ಸರ್, ಎಲ್ಲಾರ್ತಾರೆ ಬಾವುಟ, ನೀವು ಯಾರು ಅಂತ ನಾವು ಗೊತ್ತಿಲ್ಲ ಅಂದ್ರೆ ಏನು ಬಾವುಟ ಆಡ್ತೀರ ನೀವು? ಆಯ್ತೆ, ಕಾಂಗ್ರೆಸ್ಗೂ ಚಾನ್ಸ್ ಇಲ್ಲ, ಇಲ್ವೇ ಇಲ್ಲ ಸರ್. ಅವ್ರು ಯಾರು ಅಂತ ಗೊತ್ತಿಲ್ಲ ನಮ್ಮ ಏರಿಯಾದಾಗಿ, ಯಾರೊಬ್ರು ಇರ್ತಾರೆ ಅವ್ರ ಪಕ್ಷ ಅಷ್ಟೇ. ನಿಮ್ಮ ಇದು ಮಾಡಬೇಕಲ್ಲ, ಜನ ತಂದಣೆ ಮಾಡಿ ಜನರು ತೋರಿಸ್ಕೊಬೇಕು. ಅದು ಇವರು ಒಂದು ಒಂದು ಕಾಲದಾಗೆ ಮಂಜಣ್ಣವರು ಈ ಕಿಟ್ ಎಲ್ಲ ಕೊಟ್ಟಿದ್ದಾರೆ ಬಡವ್ರಿಗೆಲ್ಲ, ಅದು ಮೇನು. ಬಡವರು ಅವಾಗ ಏನು ಇಲ್ದಾಗ ಈ ಇದು ಬಂತಲ್ಲಪ್ಪ ಕೋವಿಡ್ ಕೋವಿಡ್ ಸಂದರ್ಭದಾಗೆ ಎಲ್ಲರಿಗೂ ಕಿಟ್ ಕೊಟ್ಟು ಪ್ರಾಣ ಉಳಿಸಿದ್ದಾರೆ ಅವರು. ಆ ಟೈಮಲ್ಲೆಲ್ಲ ಕೆಲಸ ಮಾಡಿ ಎಲ್ಲ ಕೆಲಸ ಮಾಡಿದ್ದಾರೆ, ಜನಕ್ಕೆ ಬಡವ್ರಿಗೆ ಊಟ ಎಲ್ಲ ಕೊಟ್ಟು ಕಿಟ್ ಕೊಟ್ಟು ಇದು ಮಾಡಿದ್ದಾರೆ. ಬೇರೆ ಪಕ್ಷ ಅವರು ಬಿ ಜೆ ಪಿ ಅವರು ಜೆ ಡಿ ಎಸ್ ಇದು ಕಾಂಗ್ರೆಸ್ನವರೆಲ್ಲ ಎಲ್ಲ ಅವರು ಮನೆಗಿದ್ರು ಇಲ್ಲೆಲ್ಲೂ ಬಂದೇ ಇಲ್ಲ. ಹಾಗಾದ್ರೆ ಬರೀ ಮಂಜುನಾಥ್ ಅವರು ಕೆಲಸ ಮಾಡಿ. ಹೌದು ಸರ್, ಹೌದು ಸರ್. ಹಾಗಾದ್ರೆ 2023 ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ MLA? ಹೌದು ಸರ್, ಮಂಜಣ್ಣ. ಹೌದು ಸರ್. ಸರ್, ಈಗ ಇಲ್ಲಿಂದ ಸ್ಥಳೀಯವಾಗಿ ಮಾತಾಡಿದ್ವಿ, ರಾಜ್ಯದ ಬಗ್ಗೆ ಮಾತಾಡೋದಾದ್ರೆ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಅಭ್ಯರ್ಥಿಗಳು ಇಬ್ಬರಿದ್ದಾರೆ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್. BJPಯಿಂದ ಈಗ ಬಸವರಾಜ ಬೊಮ್ಮಾಯಿ ಇದ್ದಾರೆ, ಮುಂದೆ ಯಾರಾಗ್ತಾರೆ ಗೊತ್ತಿಲ್ಲ. JDSಯಿಂದ ಕುಮಾರಸ್ವಾಮಿ ಅವರೇ. ಯಾರಾದರೆ ನಮ್ಮ ರಾಜ್ಯಕ್ಕೆ ನಮ್ಮ ಕರ್ನಾಟಕಕ್ಕೆ ಒಳ್ಳೆಯದು, ಯಾರು ಮುಖ್ಯಮಂತ್ರಿ ಆಗಬೇಕು ನಿಮ್ಮ ಪ್ರಕಾರ? ಕುಮಾರಸ್ವಾಮಿ ಸರ್. ಯಾಕೆ ಸರ್? ಸರ್, ಅವರು ರೈತರಿಗೆ ಒಳ್ಳೇದು ಮಾಡಿದ್ದಾರೆ, ಒಳ್ಳೊಳ್ಳೆ ಇದು ಇದೆಲ್ಲ ರೈತರಿಗೆ ಸಣ್ಣ ಬಡವ್ರಿಗೆ ಒಳ್ಳೆ ಉಪಕಾರ ಮಾಡಿದ್ದಾರೆ, ಲೋನ್ ಮನ್ನಾ ಮಾಡಿದ್ದಾರೆ. ಇವರು ಯಾವುದೂ ಮಾಡಿಲ್ಲ ಬರೇ ಏನು DSC PSC ಏನೇನು ಹಾಕಿಲ್ಲ, ಜನರದಲ್ಲೇ ದುಡ್ಕಿಳ್ತಾರೆ, ಇನ್ನೇನು ಮಾಡ್ತಾರೆ? ಇನ್ನು BJP ಸರ್ಕಾರ, ನಾವು ಬಡವ್ರ ಸರ್ಕಾರ, ಬಡವ್ರಿಗೆಲ್ಲ ಉದ್ಧಾರ ಮಾಡ್ತಿದ್ದೀವಿ. ಯಾರು ಮಾಡಿಲ್ಲ ಸರ್, ಹೇಳ್ಕೊಂಬೋದು ಅಷ್ಟೇ. ಈಗ ಒಂದು KG ಎಣ್ಣೆ ತಂದ್ರೆ 10 ರೂಪಾಯಿ ಇದಾಕಿರ್ತಾರೆ, ಎಲ್ಲಿ ಸರ್ ಮಾಡ್ತಾರೆ? ಯಾರು ಮಾಡಿಲ್ಲ. ಅಲ್ಲ, ನಾವು ಲೇಬರ್ ಕಾರ್ಡ್ ಎಲ್ಲ ಮಾಡಿಸ್ಕೊಟ್ಟಿದ್ದೀವಿ ಜನರಿಗೆ ಕೋವಿಡ್ ಸಂದರ್ಭದಲ್ಲೂ, ಆಟೋ ಡ್ರೈವರ್ಗೆಲ್ಲ 3,000 ಹಾಕಿದ್ದೀವಿ, ಬಡವ್ರಿಗೆಲ್ಲ ಲೇಬರ್ ಕಾರ್ಡ್ ಮಾಡಿಸಿದ್ದೀವಿ. ಮಾಡ್ತಿರ್ಬೋದು ಸರ್ ಅದು, ಆದ್ರೆ ಜನ ಮಾಡಬೇಕಲ್ಲ. ಇಲ್ಲ, ಹಾಗಾದ್ರೆ ರಾಜ್ಯ ಸರ್ಕಾರ ಇವಾಗ ಕರ್ನಾಟಕದಲ್ಲಿ BJP ಅವ್ರು ಹೆಂಗೆ ಏನೋ ಸುಮಾರು ಪರವಾಗಿಲ್ಲ, ಏನಾದರೂ ಈಗ 1 KG ಎಣ್ಣೆ ತಗೊಂಡ್ರೆ 10 ರೂಪಾಯಿ ತಲೆ ಮೇಲೆ ಹಾಕಿದ್ದಾರೆ. ಹಂಗಂದ್ರೆ ಒಂದು ಇಡ್ಲಿ ತಿಂದರೆ 25 ಪೈಸ ತಲೆ ಮೇಲೆ ಹಾಕಿದ್ದಾರೆ, ಇನ್ನೇನು ಉಪಕಾರ ಮಾಡಿದ್ದಾರೆ? ಅದೇ ಅಲ್ಲ, GST ಎಲ್ಲ ಮಾಡಿರೋದು ನಾವು ಡಿಜಿಟಲ್ ಮಾಡಿದ್ದೀವಿ ಜನರಿಗೆ. ಬಡವರು 10 ರೂಪಾಯಿ ಇಡ್ಲಿ ತಗೊಂಬಂದ್ರೆ ಅವ್ರು 1 ರೂಪಾಯಿ ಇಡ್ಲಿಗೆ ಅದೇ ದುಡ್ಡು ಕಟ್ಬೇಕಲ್ಲ, ಎಲ್ಲಿ ತಂಗ್ ಕಟ್ತಾರೆ? ಉಪಕಾರ ಎಲ್ಲಿ ಮಾಡಿರ? ಇನ್ನು ಕಾಂಗ್ರೆಸ್ನಿಂದ ಕೂಡ ಸಿದ್ದರಾಮಯ್ಯ ಅವರು ಅದು ಭಾಗ್ಯಗಳೆಲ್ಲ ಬಿಟ್ಟಿದ್ದಾರೆ, ನಿಜವಾಗಿ ಬಿಟ್ಟಿದ್ದಾರೆ ಸರ್. ಅವರು ಅಕ್ಕಿ ಕೊಟ್ಟರು, ಏನು ಮಾಡಿಲ್ಲ. ಇವರು ಇನ್ನೂ 2 KG ಕಿತ್ತಾಕಿದ್ದಾರೆ ಅಷ್ಟೇ. ಹೌದು, ಹಾಗಾದ್ರೆ ಯಾರು ಮುಖ್ಯಮಂತ್ರಿ ಆದರೆ ಫೈನಲ್ ಆಗಿ? ಕುಮಾರಸ್ವಾಮಿನೇ ಸರ್. ಹೌದು ಸರ್. ಒಂದು ವೇಳೆ ಏನಾದರೂ ಸಮ್ಮಿಶ್ರ ಸರ್ಕಾರ ಬಂತು ಅಂತ ಇಟ್ಕೊಳ್ಳೋಣ, ಕಾಂಗ್ರೆಸ್ಸು BJP ಇವರು ಯಾರಾದರೂ ಇದು ಮಾಡ್ಬೇಕು, ಅವಾಗ ಯಾರು ಮುಖ್ಯಮಂತ್ರಿ ಆಗ್ತಾರೆ? ಕುಮಾರಸ್ವಾಮಿನೇ ಆಗಬೇಕು. ಹೌದು, ಏನೇ ಆಗಲಿ ಕುಮಾರಸ್ವಾಮಿ ಬರಲಿ. ಹೌದು, ಕುಮಾರಸ್ವಾಮಿನೇ ಬರಬೇಕು. ಸ್ಥಳೀಯವಾಗಿ ಇಲ್ಲಿ ಮಂಜಳನರೇ ಬರಬೇಕು, ರಾಜ್ಯಕ್ಕೆ ಕುಮಾರಸ್ವಾಮಿ. ಎಸ್, ಇನ್ನು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಸ್ಥಳೀಯ ವಾರ್ಡ್ ನಂಬರ್ 14 ನಾವಿದ್ದೀವಿ, ಇಲ್ಲಿನ ಸ್ಥಳೀಯರನ್ನ ಮಾತಾಡ್ತಿದ್ದೀವಿ, ಬನ್ನಿ ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಕಾರ್ತಿಕ್ ಅಂತ. ಸರ್, ಇಲ್ಲಿನ ಶಾಸಕರು ಬದಲಿದಾಗ ಯಾರು? ಮಂಜಣ್ಣ. ಮಂಜಣ್ಣ ಅವರು. ಸೊ ಏನು ಕೆಲಸ ಮಾಡ್ತಿದ್ದಾರೆ ಶಾಸಕರು? ಯಾವ ರೀತಿ ತುಂಬಾ ಜನ ಕೆಲಸ ಮಾಡ್ತಾರೆ? ಕೆಲಸ ಮಾಡ್ತಿದ್ದಾರೆ. ಕೆಲಸ ಚುನಾವಣೆ ಸಮಿತಿಯಲ್ಲಿ ಮಾತ್ರನ ಅಥವಾ ಬೇರೆ ಸಮಿತಿಯಲ್ಲಿ? ಫಸ್ಟ್ ಇಂದನು ಮಾಡಿದ್ದಾರೆ. ಏನು ಕೆಲಸ ಮಾಡ್ತಾ ಇದ್ದಾರೆ? ಎಲ್ಲ ರೋಡು ಪ್ರತಿಯೊಂದು ಕೆಲಸ ಮಾಡಿದ್ದಾರೆ. ಇನ್ನು BJPಯಿಂದ ಕೂಡ ಇಲ್ಲಿ ಇಬ್ಬರು ಅಭ್ಯರ್ಥಿಗಳು, ಲೋಕೇಶ್ ಗೌಡ ಅವರು ಮತ್ತೆ ಮುನ್ರಾಜ್ ಅವರು, ಇಬ್ಬರು ಇದ್ದಾರೆ. ಸೊ ಯಾರಿಗೆ ಕೊಟ್ಟರೆ ಇಲ್ಲಿ ಉತ್ತಮ ಅಂತ ಅನ್ಸುತ್ತೆ? ಇಬ್ಬರಲ್ಲಿ ಯಾರಾದರೂ ಓಕೆ. ಯಾರಾದರೂ ಓಕೆ. ಓಕೆ, ಇನ್ನು BJP ಅವರು ಮುನ್ರಾಜ್ ಅವರು ಆಲ್ರೆಡಿ 2 ಸರಿ MLA ಆಗಿದ್ದವರು, MLA ಆಗಿ ಗೆದ್ದಿದ್ದವರು, ಏನೋ ಕಳೆದ ಸಾರಿ ಜನ ಸೋಲಿಸಿದ್ದಾರೆ, ಈ ಸಾರಿ ಗೆದ್ದೇ ಗೆಲ್ಲಿಸ್ತಾರೆ ಅಂತ ನೀವೇನು ಹೇಳ್ತೀರಾ? ಮಂಜಣ್ಣರಿಗೆ 100%. ಅಲ್ಲ, ಈಗ ಕಾಂಗ್ರೆಸ್ ಅವ್ರು ಕೂಡ ಹೇಳ್ತಾರೆ ನಮ್ಗೆ ಟಿಕೆಟ್ ಕೊಡಲಿ, ನಾವು ಗೆಲ್ಲಿಸ್ತೀವಿ, ನಾವು ಕಾಂಗ್ರೆಸ್ ಬಾವುಟ ಆರಿಸ್ತೀವಿ ಈ ಕ್ಷೇತ್ರದಲ್ಲಿ ಅಂತ. ಕಷ್ಟ ಆಯ್ತು, ಕಷ್ಟ ಆಯ್ತು. ಹಾಗಾದ್ರೆ ನೇರ ಫೈಟ್ ಯಾರ್ಯಾರಿಗೆ ಇಲ್ಲಿ? BJP JDS ಎರಡು ಫೈಟ್. JDS ಯಾಕೆ ಕಾಂಗ್ರೆಸ್ಗೆ ಇಲ್ಲಿ ಇಲ್ಲ ಅಂತ? ಕಾಂಗ್ರೆಸ್ ಒಪ್ಪಿಲ್ಲ ಇಲ್ಲಿ. ಇಲ್ಲ, ಯಾರಿಲ್ಲ. ನಾವು ಡೆಲ್ಲಿಯಲ್ಲೇ ಎಲ್ಲ ಬದಲಾವಣೆ ಮಾಡಿದ್ದೀವಿ ಅಂತ ಆಮ್ ಆದ್ಮಿ ಪಾರ್ಟಿ ಕೂಡ ಎಂಟ್ರಿ ಕೊಟ್ಟಿದೆ, ಕಿರ್ತನ್ ಕುಮಾರ್ ಅಂತ ಅಭ್ಯರ್ಥಿ. ರೆಡಿ ಆಯ್ತು ಅವ್ರ ಬಗ್ಗೆ? ಏನಿಲ್ಲ, ಇಲ್ಲ. ಕಿರ್ತನ್ ಕುಮಾರ್ ಅವರು ಇದೆ, ಓಟ್ ಇಲ್ಲ. ಹಾಗಲ್ಲ, ಹಾಗಾದ್ರೆ ನೇರವಾಗಿ
ಜೆಡಿಎಸ್ ಬಿಜೆಪಿ ಗೆಲುವು ಯಾರ ಕಡೆ ಮಂಜಾಣ ಯಾಕೆ ಸರ್ ಏನು ಏನು ಅಭಿವೃದ್ಧಿ ಮಾಡಿದ್ದಾರೆ ಜೋಲ ಮಂಜಾಣ ಅವರು ಇಲ್ಲ ಯಾವ ರೀತಿ ಅಂತ ಇಲ್ಲಿ ಮಂಜಾಣ ಅವರು ಚೆನ್ನಾಗಿ ಕೆಲಸ ಮಾಡ್ಯಾರ ರೋಡ್ ಆಗಲಿ ಪ್ರತಿಯೊಂದಾಗಲಿ ನೀರಾಗಲಿ ಎಲ್ಲಾನು ಕೆಲಸ ಚೆನ್ನಾಗಿ ಮಾಡ್ಯಾರ ಈ ಬಾರಿ ಜನ ಅವ್ರ ಪರನೇ 100% ಹೌದು ಇನ್ನು ರಾಜ್ಯದ ಮಟ್ಟಕ್ಕೆ ನೋಡೋದಾದ್ರೆ ಇಲ್ಲಿ ಜೆ ಡಿ ಎಸ್ ಬಂದ್ರು ರಾಜ್ಯದಲ್ಲಿ ಯಾರು ಬರಬೇಕು ಅಂತ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ ಕುಮಾರಸ್ವಾಮಿ ಯಾಕೆ ಸರ್ ಕುಮಾರಸ್ವಾಮಿ ಆಗಬೇಕು ಸಿದ್ದರಾಮಯ್ಯ ಅವರು ರೈತರ ಪರವಾಗಿ ಅವರ ಓಡಾಡಿದ್ರೆ ಅವರ ಡಿ ಕೆ ಶಿವಕುಮಾರ್ ಡಿ ಕೆ ಆರ್ ಆದರೂ ಪರವಾಗಿಲ್ಲ ಪರವಾಗಿಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಚಾನ್ಸೇ ಕೊಟ್ಟಿಲ್ಲ ನಮಗೊಂದ್ಸರಿ ಚಾನ್ಸ್ ಕೊಡಿ ಅಂತ ಹೇಳ್ತಿದ್ರು ಅವರು ಇರ್ಬೋದು ಆದರೆ ಕುಮಾರಸ್ವಾಮಿ ಮೈನ್ ಕುಮಾರಸ್ವಾಮಿ ಏನೇ ಆಗಲಿ ಜೆ ಡಿ ಎಸ್ ಬರಬೇಕು ಜೆ ಡಿ ಎಸ್ ಬರಬೇಕು ಸೊ ಹಾಗಾದ್ರೆ ಇಲ್ಲಿ 2023 ಎಂ ಎಲ್ ಎ ಮಂಜಣ್ಣ ಮಂಜಣ್ಣ ಹೌದು 100%